ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಟೊಮೆಟೊ ಗೊಜ್ಜು ಮಾಡ್ತಾ ಇದೀವಿ. ಬೇಕಾಗಿರೋ ಪದಾರ್ಥಗಳು ಒಂದು 7-8 ಆಪಲ್ ಟೊಮೆಟೊ ತಗೊಂಡಿದ್ದೀವಿ. ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಾನು ಜಾಸ್ತಿ ಕ್ವಾಂಟಿಟಿ ಅಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಈರುಳ್ಳಿ ಎಲ್ಲ ತಗೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಅರಿಶಿನ, ಸಾಂಬಾರ್ ಪೌಡ್ರು, ಗರಂ ಮಸಾಲ, ಬಿರಿಯಾನಿ ಮಸಾಲ. ಬಿರಿಯಾನಿ ಮಸಾಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಸಕ್ಕದಾಗಿ ಬರುತ್ತೆ. ಟೊಮೆಟೊ ಗೊಜ್ಜು ತುಂಬ ಟೇಸ್ಟ್ ಇರುತ್ತೆ. ಬಿರಿಯಾನಿ ಪೌಡ್ರ್ ಹಾಕಿ ಒಂದ್ಸರಿ ಮಾಡಿ ಸೂಪರಾಗಿ ಬರುತ್ತೆ ಗೊಜ್ಜು. ಇವಾಗ ನಾನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಈಗ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಈಗ ಸಾಸಿವೆ ಸಿಡಿತಾ ಇದೆ, ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಫ್ರೈ ಆಗಿದೆ, ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈಗ ಈರುಳ್ಳಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಕರಿಬೇವು ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಈಗ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಈಗ ಉಪ್ಪು ಹಾಕೊಳ್ತಾ ಇದ್ದೀನಿ ಟೊಮೊಟೊಗೆ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಆಪಲ್ ಟೊಮೊಟೊ ತಗೊಂಡ್ರೆ ಟೊಮೊಟೊ ಗೊಜ್ಜು ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಉಪ್ಪು ಹಾಕಿ ಮಿಕ್ಸ್ ಕೊಟ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಡ್ತೀನಿ. ಮುಚ್ಚಿಟ್ರೆ ಚೆನ್ನಾಗಿ ಬೇಗ ಬೇಯುತ್ತೆ. ಈಗ 5 ನಿಮಿಷ ಮುಚ್ಚಿಟ್ಟಿದೆ. ಈಗ ಎಲ್ಲ ಎಣ್ಣೆ ತೇಲಿದೆ. ಈ ಟೈಮಲ್ಲಿ ಸಾಂಬಾರ್ ಪುಡಿ, ಮಸಾಲೆ ಪುಡಿಗಳನ್ನ ಹಾಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ರೆಡಿ ಆಯಿತು. ಈಗ ಚಪಾತಿ ಮಾಡ್ತಾ ಇದ್ದೀನಿ. 1 ಇಂಚ್ ಕಾದಿದೆ. ಈಗ ಚಪಾತಿ ಹಾಕೊಳ್ತಾ ಇದ್ದೀನಿ. ಈಗ ಒಂದು ಸೈಡ್ ತಿರುಗಿಸ್ಬಿಟ್ಟು ಒಂದು ಚೂರೆ ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ತೀನಿ. ಈಗ ಉಲ್ಟಾ ಮಾಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಮತ್ತೆ ಬೇಯಿಸ್ಕೊಳ್ತೀನಿ. ಈಗ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಚಪಾತಿ. ಈಗ ರೆಡಿ ಆಗಿದೆ ಚಪಾತಿ. ಬಿಸಿ ಚಪಾತಿ ಜೊತೆ ಟೊಮೆಟೊ ಗೊಜ್ಜು ರೆಡಿ ಆಗಿದೆ. ಚಪಾತಿಗೆ ಟೊಮೆಟೊ ಗೊಜ್ಜು ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡ್ರಿ, ಮನೆಯಲ್ಲಿ ಚೆನ್ನಾಗಿ ಬರುತ್ತೆ.